ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಪಕ್ಷದ ಮುಖಂಡರು ಕೆಪಿಸಿಸಿ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಅವರು ಇನ್ನ ಎಲ್ಲಾ ಮುಖಂಡರುಗಳು ಇವತ್ತು ಸೇರಿ ಇವತ್ತು ಒಂದು ಗ್ಯಾರಂಟಿ ಕಾರ್ಡ್ ಅನ್ನು ಮಾಡಿದ್ದಾರೆ ಈಗಾಗಲೇ ನಾವು ನಮ್ಮ ತಾಲೂಕಿನಲ್ಲಿ ಕೆಲಗಡೆ ಮುಟ್ಟಿರಬಹುದು ಕೆಲಗಡೆ ಮುಟ್ಟಿದಾವೆ ಮನೆ ಮನೆಗೂ ಸಹ ಸಿದ್ದರಾಮಯ್ಯನವರು ಮತ್ತೆ ಡಿಕೆ ಶಿವಕುಮಾರ್ ಅವರು ಸಹಿ ಮಾಡಿರತಕ್ಕಂತ ಒಂದು ಏನು ಗ್ಯಾರಂಟಿ ಕಾರ್ಡ್ ಅನ್ನು ನಾವು ಈ ಮನೆ ಮನೆ ಕೊಡ್ತಾ ಇದ್ದೀವಿ ಆ ಏನು ಗ್ಯಾರಂಟಿ ಅಪ್ಪ ಅಂದ್ರೆ ಇವತ್ತು ಸಿದ್ದರಾಮಯ್ಯನವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯ ನಮ್ಮ ಪಕ್ಷದ ಮುಖಂಡರುಗಳ ಪಾಲಚನ ಅವರಿಗೆ ಪ್ರಶ್ನೆನ ಮಾಡಿದ್ರು ಇಷ್ಟ ಹಣ ಎಲ್ಲಿಂದ ತರ್ತೀನಿ ಅಂತ ಹೇಳಿ ಅವರು ಅದಕ್ಕೆ ಒಂದೇ ಉತ್ತರ ಕೊಟ್ಟರು ಕಾರ್ಯಕರ್ತ ನಮ್ಮ ಏನು ಮುಖಂಡರ ಒಂದು ಸಭೆಯಲ್ಲಿ ನಾನು 13 ಬಾರಿ ರಾಜ್ಯದ ಮುಂಗಡ ಪತ್ರವನ್ನು ಹಣಕಾಸು ಬಜೆಟ್ ಅನ್ನು ಮಂಡಿಸಿದಿರಿ ಎಲ್ಲಿಂದ ಹಣ ತರಬೇಕು ಯಾಕ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಇದನ್ನ ಗ್ಯಾರಂಟಿ ಕಾರ್ಡ್ ಅನ್ನು ಮನೆ ಮನೆ ಮುಗಿಸಿ ನಾವು ಅಧಿಕಾರಕ್ಕೆ ಬಂದ್ರೆ ಖಂಡಿತ ನಮಗೆ ಏನು ಆಶ್ವಾಸನೆ ಕೊಟ್ಟಿದ್ದೀವಿ ಆ ಎಲ್ಲಾ ಕಾರ್ಯಕ್ರಮಗಳನ್ನು ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿದರೆ ಅದು ಏನು ಗ್ಯಾರಂಟಿ ಅಪ್ಪ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಏನು ಇವತ್ತು ಸಿದ್ದರಾಮಯ್ಯ 7 ಕೆಜಿ ಕೊಟ್ಟಿದ್ರು ಅದನ್ನ ಬಿಜೆಪಿ 5 ಕೆಜಿ ಮಾಡಿದ್ರು ಅಕ್ಕಿ ಇವತ್ತು ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ನಾನು 10 ಕೆಜಿ ಅಕ್ಕಿಯನ್ನ ನಾನು ಉಚಿತವಾಗಿ ಅದೇ ರೀತಿ ಪ್ರತಿಯೊಬ್ಬ ಮನೆಗೂ ಸಹ ಮಹಿಳೆಯರಿಗೆ ಆ ಮಹಿಳೆಯ ಯಜಮಾನಿಗೆ ಒಂದು ಮನೆಯ ಸಣ್ಣ ಪುಟ್ಟ ಖರ್ಚು ವೆಚ್ಚಕ್ಕೆ ತಿಂಗಳಿಗೆ 2000 ರೂಪಾಯಿ ವರ್ಷಕ್ಕೆ 24000 ರೂಪಾಯಿ ನಾವು ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಘೋಷಣೆಯನ್ನ ಮಾಡಿದ್ದಾರೆ ಅದೇ ರೀತಿ ಇವತ್ತು ಬಡವ ಇರಬಹುದು ಶ್ರೀಮಂತ ಇರಬಹುದು ಎಲ್ಲರಿಗೂ ಸಹ ಈಗಾಗಲೇ ತೀರ್ಮಾನವನ್ನ ಮಾಡಿದ್ದಾರೆ ಇವತ್ತು ಎಲ್ಲರೂ ಸಹ ಯಾರೇ ಬಡವರು ಇರಬಹುದು ಶ್ರೀಮಂತರು ಇರಬಹುದು ನನಗಿರಬಹುದು ಶಾಂತನವರಿಗೆ ಇರಬಹುದು ಇನ್ನೊಬ್ಬರಿಗೆ ಇರಬಹುದು ಎಲ್ಲರಿಗೂ ಸಹ ಇವತ್ತು 200 ಯೂನಿಟ್ ವಿದ್ಯುತ್ತನ್ನ ಉಚಿತವಾಗಿ ಕೊಡಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಇವತ್ತು ನಮ್ಮ ವಿದ್ಯಾವಂತ ಯುವಕರು ಇವತ್ತು ಡಿಗ್ರಿಯನ್ನ ಮಾಡಿ ಅವರು ಏನು ನೌಕರಿಯನ್ನ ಸಿಗದೆ ಇವತ್ತು ಅಲ್ಲಿ ಇಲ್ಲಿ ಕೂತು ಕಾಲಹರಣ ಮಾಡ್ತಾ ಇರ್ತಾರೆ ಅವರಿಗೆ ಯಾವುದೇ ಕೆಲಸಗಳು ಇರಲ್ಲ ಅವ್ರ ಖರ್ಚು ವೆಚ್ಚಕ್ಕೆ ಹಣವನ್ನು ಇರೋದಿಲ್ಲ ಅದನ್ನ ಮನಗಂಡು 25 ವರ್ಷ ಅವರು ಡಿಗ್ರಿ ಮಾಡಿ 25 ವರ್ಷದವರೆಗೂ ಅವರ ಏಜ್ 25 ವರ್ಷ ಆಗುವ ಅಂತ ಇರೋವರೆಗೂ ಸಹ ಅವರಿಗೆ ತಿಂಗಳಿಗೆ 3000 ರೂಪಾಯಿ ಕೊಡಬೇಕು ಏನು ವಿದ್ಯಾರ್ಥಿ ಈಗಾಗಲೇ ಇವರಿಗೆ ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಯಾವುದೇ ತರ ನಾನು 2013 ರಲ್ಲಿ ಟಿಕೆಟ್ ಆಕಾಂಕ್ಷಿಸಿದ್ದೆ ಸಂಬೋಧನೆ ಪಟ್ಟಿ ಅನೌನ್ಸ್ ಆಗಿತ್ತು ಮತ್ತೆ ಕಾಣ ಅಂತ ಶಾಂತನಗೌಡರಿಗೆ ಕೊಟ್ಟರು 2018 ರಲ್ಲಿ ಅವರು ಸಿಟ್ಟಿಂಗ್ ಎಂಎಲ್ಎ ಅಂತ ಹೇಳಿ ಅವರಿಗೆ ಕೊಟ್ಟರು ನಾನು ಈಗೂ ಸಹ ನಾನು ಬಹಳ ಒಂದು ಪ್ರಬಲವಾಗಿ ಈ ತಾಲೂಕಿಗೆ ನಾನು ಟಿಕೆಟ್ ತಗೊಳ್ಳಬೇಕು ಕಾಂಗ್ರೆಸ್ ಪಕ್ಷದ ಒಂದು ಚುನಾವಣೆಯನ್ನ ಮಾಡಬೇಕು ಅಂತ ಹೇಳಿ ಬಹಳ ಪ್ರಯತ್ನವನ್ನು ಪಟ್ಟರೆ ಆದ್ರೆ ಒಂದು ಏನು ನಮ್ಮ ಮುಖಂಡರುಗಳ ಒಂದು ಏನು ಮಾತುಕತೆ ಮತ್ತೆ ಒಂದು ಎಲ್ಲಾ ಜಾತಿ ವರ್ಗಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ನಿಟ್ಟಲ್ಲಿ ಇವತ್ತು ನನಗೆ ಟಿಕೆಟ್ ಕೈ ತಪ್ಪಿರಬಹುದು ಆದ್ರೆ ನಾನು ಯಾವುದೇ ತರ ಅಸಮಾಧಾನ ಹೊಂದಿ 2013 ರಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಶಾಂತಿ ಕೆಲಸವನ್ನ ಮಾಡಕ್ಕೆ ತಯಾರಿದ್ದೀನಿ ಇದರಲ್ಲಿ ಯಾವುದೇ ತರ ವ್ಯತ್ಯಾಸ ಇಲ್ಲ ದಯಮಾಡಿ ತಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಕೊಡುವ ಮುಖಾಂತರ ನಮ್ಮ ಪಕ್ಷದ ಅಭ್ಯರ್ಥಿ ಶಾಂತನಗೌಡರನ್ನ ಗೆಲ್ಲಿಸಿ ಈ ತಾಲೂಕಿನ ಅಭಿವೃದ್ಧಿಗೆ ಈಗಿನ ಶಾಸಕರು ಇವ್ರದ್ದು ಏನ್ ಕಥೆ ಅಂತ ತಮಗೆ ಗೊತ್ತಿದೆ ನಾನು ಅವ್ರ ಬಗ್ಗೆ ಏನು ಎಷ್ಟು ಹೇಳಕ್ ಹೋಗೋದಿಲ್ಲ ಎಲ್ಲರೂ ಸಹ ಈ ಬಿಜೆಪಿಯಲ್ಲಿ ಪ್ರಶ್ನೆ ಎಲ್ಲರೂ ಸಹ 40% ಇಲ್ಲಿ ಸಹ ಎಲ್ಲಾ ಪರ್ಸೆಂಟೇಜ್ ನಡೆದೋಗಿದ್ದಾವೆ ಇವತ್ತು ಇವ್ರನ್ನೆಲ್ಲ ಮನೆ ಕಳಿಸ್ತಕ್ಕಂತ ಶಕ್ತಿ ಇವತ್ತು ನಿಮ್ಮ ಮತದಾರರಿಗಿದೆ ನಿಮ್ಗೆ ಅವಕಾಶ ಸಿಕ್ಕಿದೆ ದಯವಿಟ್ಟು ಈ ಅವಕಾಶವನ್ನ ಬಳಸ್ಕೊಂಡು ಮೇ 10 ತಾರೀಕು ನಡೀತಕ್ಕಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗುರುತಾದ ಅಸ್ತದ ಗುರುತಿಗೆ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನ ಕೊಡುವ ಮುಖಾಂತರ ಪಕ್ಷದ ಅಭ್ಯರ್ಥಿಯನ್ನ ಭಾರಿ ಬಹುಮತದಿಂದ ಗೆಲ್ಲಿಸಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿ ನನ್ನ ಮಾತು ಎಲ್ಲರಿಗೂ ಸಹ